ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಆಡಳಿತಾಧಿಕಾರಿ ನೇಮಕ ಮಾಡಲಾಗಿದೆ. ಆಡಳಿತಾಧಿಕಾರಿ ನೇಮಕ ಮಾಡಿ ರಾಜ್ಯ ಸರ್ಕಾರದಿಂದ ಆದೇಶ ಹೊರಡಿಸಲಾಗಿದೆ. ಎನ್ಪಿಎಸ್ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶಾಂತಾರಾಮ ಈ ಬಗ್ಗೆ ಮಾತನಾಡಿದ್ದಾರೆ. ಇಂದು ಇದು ಒಂದು ಸಂಘಟನೆ, ಸರ್ಕಾರ ಜೊತೆ ಸಹಕಾರವನ್ನು ನೀಡುತ್ತೆ, ಎಲ್ಲ ನೌಕರರನ್ನು ಪ್ರತಿನಿಧಿಸುತ್ತದೆ, ಸಂಘಕ್ಕೆ ದುಡಿದ ವ್ಯಕ್ತಿಗಳನ್ನು ದೂರ ಇಟ್ಟಿದ್ದಾರೆ. ನಾನು ಒಪಿಎಸ್ ಮರು ಜಾರಿಗೆ ಹೋರಾಟ ಮಾಡಿದ್ದೇನೆ, ನನ್ನ ದೂರ ಇಟ್ಟಿದ್ದಾರೆ. ಈ ಬಗ್ಗೆ ಡಿಆರ್ ಹಾಗೂ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿದ್ದೆ. ಸದ್ಯ ನಡೀತಾ ಇರುವಂಥ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅಂತ ಕೇಸ್ ದಾಖಲು ಆಗಿದೆ. ಪಾರದರ್ಶಕ ಚುನಾವಣೆ ಆಗಬೇಕು ಅನ್ನೋದು ನಮ್ಮ ಇಚ್ಛೆ. ಹಿಂದಿನ ಅಧ್ಯಕ್ಷ ಷಡಕ್ಷರಿ ತುಂಬ ಅಕ್ರಮ ಮಾಡಿದ್ದಾರೆ, ಅವರು ತಮ್ಮ ಬೆಂಬಲಿಗರ ಮೂಲಕ ಅಕ್ರಮ ಎಸಗಿದ್ದಾರೆ, ಮತ್ತೆ ಅವರು ಗೆದ್ದು ಬರೋದಕ್ಕೆ ಏನೇನೋ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಕೆಲ ಪ್ರಮುಖರು ಈ ಬಗ್ಗೆ ಈಗಾಗಲೇ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಎಂದಿದ್ದಾರೆ. ನ್ಯಾಯ ಸಿಗಬೇಕು. ಪ್ರತಿಯೊಬ್ಬ ನೌಕರ ಯಾರು 200 ರೂಪಾಯಿ ಕೊಡ್ತಾನೋ ಅವನಿಗೆ ಚುನಾವಣೆ ನಿಲ್ಲುವ ಹಕ್ಕು ಸಿಗಬೇಕು, ಮತ್ತೆ ಸ್ಪರ್ಧೆಯ ಮಾಡುವಂತ ಹಕ್ಕು ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರವನ್ನ ನಾವು ಮನವಿ ಮಾಡಿದಂತ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಆ ಅವಧಿ ಮುಗಿದಿರೋದ್ರಿಂದ ಈ ಎಲ್ಲ ಏನು ದೂರುಗಳು ಸಂಘಟನೆ ಮೇಲೆ ಇರೋದ್ರಿಂದ, ಸಂಘಟನೆ ನಾಯಕತ್ವಗಳ ಮೇಲೆ ಇರೋದ್ರಿಂದ ಸರ್ಕಾರ ಈ ಒಂದು ಪಾರದರ್ಶಕವಾಗಿ ಮತ್ತು ಪ್ರಜಾಸತ್ತಾತ್ಮಕವಾಗಿ ಚುನಾವಣೆ ನಡೀಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಆಡಳಿತಾಧಿಕಾರಿಯನ್ನ ನೇಮಕ ಮಾಡಿ ಆದೇಶ ಮಾಡಿದೆ. ಈ ಮೂಲಕ ಸರ್ಕಾರಕ್ಕೆ ನಾವು ಸಮಸ್ತ ಇವತ್ತು ಸರ್ಕಾರ ನಮ್ಮ ಒಂದು ಮನವಿಗೆ ಅವಧಿ ಮುಗಿದಿರೋದ್ರಿಂದ 8ನೇ ತಿಂಗಳಿಗೆ ಅವಧಿ ಮುಗಿದೋಗಿದೆ. ಈ ಅವಧಿ ಮುಗಿದಿರೋದ್ರಿಂದ ಸರ್ಕಾರ ಸುಮಾರು 16-17 ಕೇಸ್ಗಳು ಇವತ್ತು ವಿವಿಧ ನ್ಯಾಯಾಲಯಗಳಲ್ಲಿ ದಾಖಲಾಗಿದ್ದಾವೆ. ಏನಂದ್ರೆ ಚುನಾವಣೆ ಅಕ್ರಮಗಳನ್ನ ಇವ್ರು ಮಾಡ್ತಾ ಇದ್ದಾರೆ, ನಮ್ಮನ್ನ ಬೆದರಿಸ್ತಾ ಇದ್ದಾರೆ. ಆ ತರದ ಒಂದು ಪ್ರಜಾಸತ್ತಾತ್ಮಕ ಅವಕಾಶಗಳು ಈ ಸಂಘಟನೆಯ ಇದರಲ್ಲಿ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಾವು ಮನವಿಗಳನ್ನು ಕೊಟ್ಟಿದ್ದು. ಸುಮಾರು ಇವತ್ತು ರಾಜ್ಯ ಪರಿಷತ್ ಚುನಾವಣೆ ಅಂತ ಬಂದಾಗ ಇಲ್ಲಿರ್ತಕ್ಕಂಥವ್ರನ್ನ ವಿವಿಧ ಇಲಾಖೆ 100 ಇಲಾಖೆಯ ನೌಕರರನ್ನ ಯಾರ್ಯಾರು ಎಲೆಕ್ಷನ್ ನಿಲ್ತಾರಂತ ಗೊತ್ತಿರ್ತಾರೋ ಅವ್ರನ್ನ